ಹೇಳು ಸನ್ನೆಯೂ ಕೂಡ ಅಂಕಿ ಹೀರೋ ಇಸ್ ಅ ನಂಬರ್ ಕವಿ ಬೇಂದ್ರೆಯವರ ಹೆಸರು ಸಿನಿಮಾದ ಜೊತೆ ತಳುಕು ಹಾಕಿಕೊಂಡದ್ದು 1948 ಭಕ್ತ ರಾಮದಾಸ ಸಿನಿಮಾದ ಮೂಲಕ ಬೇಂದ್ರೆಯವರ ಬೆಳ್ಳಿತೆರೆಯ ಒಡನಾಟ ಆರಂಭವಾಯಿತು. ಗೀತ ರಚನೆಕಾರರಾಗಿ ಬೇಂದ್ರೆಯವರ ಹೆಸರು ಟೈಟಲ್ ಕಾರ್ಡ್ನಲ್ಲಿ ಮೊದಲ ಬಾರಿಗೆ ಕಾಣಿಸಿಕೊಂಡಿತು. ಆಗ ಬೇಂದ್ರೆಯವರಿಗೆ 52 ವರ್ಷ ವಯಸ್ಸಾಗಿದೆ. ಆಗ ಅವರು ಸೊಲ್ಲಾಪುರದ DAV ಕಾಲೇಜ್ನಲ್ಲಿ ಕನ್ನಡ ಅಧ್ಯಾಪಕರಾಗಿದ್ದರು. ಶಂಕರ್ ಸಿಂಗ್ ಅವರು ನಿರ್ಮಾಪಕರಾಗಿದ್ದ ಮಹಾತ್ಮ ಪಿಕ್ಚರ್ಸ್ ನಿರ್ಮಿಸಿದ ಭಕ್ತ ರಾಮದಾಸ ಚಿತ್ರದಲ್ಲಿ ಒಟ್ಟು 17 ಹಾಡುಗಳಿದ್ದವು. ಜಿ ವಿಶ್ವನಾಥ್ ಅವರು ಸಂಗೀತ ನೀಡಿದ್ದ ಗೀತೆಗಳನ್ನು ನೀಲಮ್ಮ ಕಡಾಂಬಿ ಅವರು ಹಾಡಿದ್ದರು. ನಾಯಕ ನಟ ಕೆಂಪರಾಜ್ ಅರಸು ಅವರು ಬಾದಶಹನ ಪಾತ್ರದಲ್ಲಿ ನಟಿಸಿದ್ದರು. ಹೆಸರಾಂತ ಕಥೆಗಾರ ಲೇಖಕ ಚದುರಂಗ ಅವರು ಚಿತ್ರದ ಕಥೆ ರಚಿಸಿದರು. ಪಿ ಕಾಳಿಂಗರಾಯರು ಪಾಶ್ಚಾತ್ಯ ವಾದ್ಯ ಬಳಸಿ ಸಂಗೀತ ನೀಡಿದರು. ಸಿನಿಮಾ ತೆರೆ ಕಂಡ ನಂತರ ಪ್ರೇಕ್ಷಕರನ್ನು ತನ್ನತ್ತ ಸೆಳೆಯುವಲ್ಲಿ ವಿಫಲವಾಯಿತು. ನಿರ್ಮಾಪಕರು ತೀವ್ರ ನಷ್ಟ ಅನುಭವಿಸಬೇಕಾಯಿತು. ಅದಕ್ಕೆ ಬೇಂದ್ರೆಯವರೇನೂ ಕಾರಣರಾಗಿರಲಿಲ್ಲ. ಆದರೆ ಅವರು ಮುಂದಿನ 7 ವರ್ಷಗಳ ಕಾಲ ಸಿನಿಮಾ ಲೋಕದಿಂದ ದೂರ ಉಳಿಯಬೇಕಾಯಿತು. ಸಾವಿರದ 1955 ತೆರೆ ಕಂಡ ವಿಚಿತ್ರ ಪ್ರಪಂಚ ಸಿನಿಮಾಕ್ಕಾಗಿ ಬೇಂದ್ರೆಯವರು ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡಲು ಒಪ್ಪಿದರು. ಸಿನಿಮಾದ ಸಂಭಾಷಣೆ ಗೀತೆಗಳನ್ನೂ ರಚಿಸಿದರು. ಬೇಂದ್ರೆಯವರು ಅದಕ್ಕಾಗಿ ದತ್ತಕುಮಾರ ಎಂಬ ಹೆಸರನ್ನು ಬಳಸಿದರು. ಕುರುಡಿಯೊಬ್ಬಳನ್ನು ಸ್ವಾರ್ಥಕ್ಕೆ ಬಳಸುವ ವಸ್ತು ಹೊಂದಿರುವ ಕತೆ ಅದಾಗಿತ್ತು. ಮೊದಲಿಗೆ ಸಂಭಾಷಣೆ ಶಾಂತಕುಮಾರ್ ಎನ್ನುವರಿಗೆ ವಹಿಸಲಾಗಿತ್ತು. ಅವರ ಸುದೀರ್ಘ ಸಂಭಾಷಣೆ ನೋಡಿ ಬೇಂದ್ರೆಯವರು ತಾವೇ ಸಂಭಾಷಣೆ ಬರೆಯುವುದಾಗಿ ಹೇಳಿದರು. ಆದರೆ ಕಲಾವಿದರಿಗೆ ಕಠಿಣವಾಗಿದ್ದ ಮಾತುಗಳನ್ನು ಆಡಲು ಆಗಲಿಲ್ಲ. ಸಂಭಾಷಣೆ ಉಂಟು ಮಾಡಿದ ಸಮಸ್ಯೆಯಿಂದ ಹೊರಬರುವುದಕ್ಕೆ ಸೊರಟ್ ಅಶ್ವಥ್ ಸಹಾಯಕರಾದರು. ಬೇಂದ್ರೆಯವರಿಗೆ ಸಂಭಾಷಣೆ ರಚನೆಯಲ್ಲಿ ನೆರವು ನೀಡಿದರು. ಕೊಲ್ಲಾಪುರದ ಶಾಲಿನಿ ಸಿನಿಟೋನ್ನಲ್ಲಿ ನಡೆದ ಚಿತ್ರೀಕರಣ ಸ್ಥಳಕ್ಕೂ ಬೇಂದ್ರೆಯವರು ಭೇಟಿ ನೀಡಿದರು. ವಿಜಯಶ್ರೀ ಚಿತ್ರಸಂಸ್ಥೆಯವರು ನಿರ್ಮಿಸಿದ ಈ ಚಿತ್ರಕ್ಕಾಗಿ ಬೇಂದ್ರೆಯವರು 7 ಹಾಡುಗಳನ್ನು ರಚಿಸಿದರು. ಎಸ್ ಪುರುಷೋತ್ತಮ್ ಅವರು ಸಂಗೀತ ಸಂಯೋಜಿಸಿದರು. ನೀನೇ ಗತಿ ಕೃಷ್ಣ, ಓ ಬಂದ ಬಂದ ರಾವಣ ಎಂಬ 2 ಗೀತೆಗಳನ್ನು ಹೊರತುಪಡಿಸಿದರೆ ಉಳಿದವು ಜನಪ್ರಿಯವಾಗಲಿಲ್ಲ. ಹಾಗೆಯೇ ಚಿತ್ರವೂ ಯಶಸ್ವಿಯಾಗಲಿಲ್ಲ. ಅದಾದ ಕೇವಲ 2 ವರ್ಷದಲ್ಲಿ, ಅಂದರೆ 1957 ಡಿಸೆಂಬರ್ನಲ್ಲಿ ತೆರೆ ಕಂಡ ಭಕ್ತ ಮಾರ್ಕಂಡೇಯ ಚಿತ್ರಕ್ಕಾಗಿ ಬೇಂದ್ರೆಯವರು 2 ಗೀತೆಗಳನ್ನು ರಚಿಸಿದರು. ವಿಕ್ರಮ್ ಸಂಸ್ಥೆಯು ನಿರ್ಮಿಸಿದ ಈ ಹಾಡುಗಳು ರಸಿಕರ ಮೆಚ್ಚುಗೆ ಗಳಿಸಲಿಲ್ಲ. ಬೇಂದ್ರೆ ಮತ್ತು ಚಿತ್ರರಂಗದ ನಡುವಿನ ಸಂಪರ್ಕ ಕಡಿದು ಹೋಯಿತು. ಬೇಂದ್ರೆಯವರು ಮತ್ತೆಂದೂ ಸಿನಿಮಾಕ್ಕಾಗಿ ಹಾಡು ಬರೆಯಲಿಲ್ಲ. ಆದರೆ ಅವರು ಬರೆದ ಹಾಡುಗಳು ಸಿನಿಮಾದಲ್ಲಿ ಬಳಕೆಯಾದವು. ಅಪಾರ ಮೆಚ್ಚುಗೆ ಜನಮನ್ನಣೆಯನ್ನೂ ಗಳಿಸಿದವು. ಬೇಂದ್ರೆಯವರ ಕವಿತೆಯನ್ನು ಸಿನಿಮಾಕ್ಕೆ ಅಳವಡಿಸುವ ಪರಿಪಾಠ ಆರಂಭವಾದದ್ದು 1963. ಕುಲವಧು ಚಿತ್ರದ ಮೂಲಕ ಕೃಷ್ಣಮೂರ್ತಿ ಪುರಾಣಿಕ್ ಅವರ ಕಾದಂಬರಿ ಆಧರಿಸಿದ ಚಿತ್ರದಲ್ಲಿ ಯುಗ ಯುಗಾದಿ ಕಳೆದರು ಗೀತೆಯನ್ನು ಬಳಸಲಾಯಿತು. ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ, ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ, ಹೊಸತು ಹೊಸತು ತರುತ್ತಿದೆ. ಗೀತೆಯು ಅಪಾರ ಮನ್ನಣೆಗೆ ಪಾತ್ರವಾಯಿತು. ಜಿ ಕೆ ವೆಂಕಟೇಶ್ ಅವರು
ಸಂಗೀತ ಸಂಯೋಜಿಸಿದ ಗೀತೆಯನ್ನು ಎಸ್ ಜಾನಕಿಯವರು ಸೊಗಸಾಗಿ ಹಾಡಿದ್ದಾರೆ. ಅದು ಪ್ರತಿ ವರ್ಷ ಬರುವ ಯುಗಾದಿ ಹಬ್ಬದ ಸಿಗ್ನೇಚರ್ ಸಾಂಗ್ ಆಗಿದೆ. ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರು ತಮ್ಮ ಮೊದಲ ಚಿತ್ರ ಬೆಳ್ಳಿ ಮೋಡಕ್ಕಾಗಿ ತ್ರಿವೇಣಿಯವರ ಕಾದಂಬರಿಯನ್ನು ಆಯ್ಕೆ ಮಾಡಿಕೊಂಡರು. ಬೆಳ್ಳಿ ಮೋಡ ಚಿತ್ರದಲ್ಲಿ ಬಳಸಲಾದ ಬೇಂದ್ರೆಯವರ ಬೆಳಗು ಪದ್ಯವು ಕನ್ನಡದ ಚಿತ್ರಗೀತೆಗಳಲ್ಲಿಯೇ ಪ್ರಮುಖವಾದದ್ದು. ಸುಮಧುರ ಸಂಗೀತ, ಗಾಯನ ಹಾಗೂ ಸುಂದರ ಚಿತ್ರೀಕರಣದಿಂದಾಗಿ ಈ ಹಾಡು ಪುಟ್ಟಣ್ಣನವರಿಗೆ ಹಾಗೂ ಅವರ ಮೊದಲ ಚಿತ್ರಕ್ಕೆ ವಿಶೇಷ ಮೆರಗು ತಂದುಕೊಟ್ಟಿತು. ವಿಜಯಭಾಸ್ಕರ್ ಅವರ ಸಂಗೀತ ಸಂಯೋಜಿಸಿದ ಗೀತೆಯನ್ನು ಎಸ್ ಜಾನಕಿಯವರು ಹಾಡಿದ್ದರು. ಅದೇ ವರ್ಷ ನಿರ್ಮಾಣವಾದ ತರಾಸು ಅವರ ಕಾದಂಬರಿ ಆಧಾರಿತ ಚಕ್ರತೀರ್ಥದಲ್ಲಿಯೂ ಬೇಂದ್ರೆಯವರ ಒಂದು ಹಾಡು ಬಳಕೆಯಾಯಿತು. ಟಿ ಜಿ ಲಿಂಗಪ್ಪ ಅವರ ಸಂಗೀತ ಕುಣಿಯೋಣು ಬಾರ ಕುಣಿಯೋಣು ಬಾ ಜನಪ್ರಿಯ ಕವಿತೆಯನ್ನು ಅಳವಡಿಸಿಕೊಳ್ಳಲಾಯಿತು. ಆದರೆ ಹಾಡು ಜನಪ್ರಿಯ ಆಗಲಿಲ್ಲ. ಅರಿಶಿಣ ಕುಂಕುಮ ಚಿತ್ರದಲ್ಲಿ ನಿರ್ದೇಶಕ ಕೆ ಎಸ್ ಎಲ್ ಸ್ವಾಮಿ ಅವರು ಬೇಂದ್ರೆಯವರ ಇಳಿದು ಬಾ ತಾಯಿ ಗೀತೆಯನ್ನು ಅಳವಡಿಸಿಕೊಂಡರು. ಇಳಿದು ಬಾ ತಾಯಿ ಇಳಿದು ಬಾ ಇಳಿದು ಬಾ ತಾಯಿ ಇಳಿದು ಬಾ ಹರನ ಜಡೆಯಿಂದ ಹರಿಯ ಅಡಿಯಿಂದ ಋಷಿಯ ತೊಡೆಯಿಂದನು ಸುಳಿಬಾ ವಿಜಯಭಾಸ್ಕರ್ ಅವರು ಸಂಗೀತ ನೀಡಿ ಪಿ ಬಿ ಶ್ರೀನಿವಾಸ್ ಅವರು ಹಾಡಿದ ಈ ಗೀತೆಯು ಅತ್ಯಂತ ಜನಪ್ರಿಯವೂ ಆಯಿತು. ಪುಟ್ಟಣ್ಣ ಕಣಗಾಲ್ ಅವರು 1971 ತೆರೆಗೆ ತಂದ ಶರಪಂಜರದಲ್ಲಿಯೂ ಬೇಂದ್ರೆಯವರ ಗೀತೆ ಬಳಕೆಯಾಯಿತು. ಉತ್ತರ ಧ್ರುವದಿಂ ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ ಗೀತೆಗೆ ವಿಜಯಭಾಸ್ಕರ್ ಅವರು ಸಂಗೀತ ಸಂಯೋಜನೆ ಮಾಡಿದರು. ಪಿ ಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲಾ ಅವರು ಧ್ವನಿ ನೀಡಿದರು. ಅದಾದಮೇಲೆ ಸುಮಾರು 10 ಬೇಂದ್ರೆ ಕವಿತೆಗಳು ಬೆಳ್ಳಿತೆರೆಯ ಮಂದಿಯನ್ನು ಸೆಳೆಯಲಿಲ್ಲ. 1984 ತೆರೆ ಕಂಡ ಪಟ್ಟಾಭಿರಾಮರೆಡ್ಡಿ ಅವರ ಶೃಂಗಾರ ಮಾಸ ಚಿತ್ರದ ಟೈಟಲ್ ಸಾಂಗ್ ಆಗಿ ಬೇಂದ್ರೆಯವರ ಬಂತಿದೋ ಶೃಂಗಾರ ಮಾಸ ಗೀತೆಯನ್ನು ಬಳಸಲಾಯಿತು. ಹೆಸರಾಂತ ಸರೋದ್ ವಾದಕ ಪಂಡಿತ್ ರಾಜೀವ್ ತಾರಾನಾಥ್ ಅವರು ಸಂಗೀತ ಸಂಯೋಜಿಸಿದ ಗೀತೆಯನ್ನು ವಾಣಿ ಜಯರಾಮ್ ಅವರು ಹಾಡಿದ್ದರು. ಇದೇ ಗೀತೆಯು 1995 ತೆರೆ ಕಂಡ ಆಘಾತ ಚಿತ್ರದಲ್ಲಿಯೂ ಬಳಕೆಯಾಗಿದೆ. ವಿಜಯಭಾಸ್ಕರ್ ಸಂಗೀತ ನೀಡಿರುವ ಗೀತೆಯನ್ನು ಕುಸುಮ ಅವರು ಹಾಡಿದ್ದಾರೆ. ವಿ ಮನೋಹರ್ ಸಂಗೀತ ನೀಡಿದ ಸಿಂಗಾರಿ ಬಂಗಾರಿ ಚಿತ್ರದಲ್ಲಿ ಬೇಂದ್ರೆಯವರ ಶುಭ ನುಡಿಯೇ ಶಕುನದ ಹಕ್ಕಿ ಗೀತೆ ಬಳಸಲಾಯಿತು. ಚಂದ್ರಹಾಸ್ ಆಳ್ವ ನಿರ್ದೇಶನದಲ್ಲಿ
ನಿರ್ಮಾಣವಾದ ಈ ಚಿತ್ರ 1989ರಲ್ಲಿ ಬಿಡುಗಡೆಯಾಗಿತ್ತು. ಸಾವಿರದ ಬಿಡುಗಡೆಯಾದ ಪ್ರೇಮ ತರಂಗ ಚಿತ್ರದಲ್ಲಿ ರಾಜ್ಕುಮಾರ್ ಭಾರತಿ ಹಾಡಿದ ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ ತಿರುಗಿ ನಾ ಹೆಂಗ ನೋಡಲೇ ನಿನ್ನ ಗೀತೆಯು ಅತ್ಯಂತ ಜನಪ್ರಿಯ ಗೀತೆಯಾಗಿತ್ತು. ಸೂಪರ್ನೋವಾ 4-5-9 ಚಿತ್ರದಲ್ಲಿ ಬೇಂದ್ರೆಯವರ ಪಾತರಗಿತ್ತಿ ಪಕ್ಕ, ಪಾತರಗಿತ್ತಿ ಪಕ್ಕ ನೋಡಿದೇನು ಅಕ್ಕ, ಹಸಿರು ಹಚ್ಚಿ ಚುಚ್ಚಿ ನೀಲ ಕರಿಸಿನ ಹಚ್ಚಿ. ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನದ ಭೂಮಿ ತಾಯಿಯ ಚೊಚ್ಚಲ ಮಗ ಚಿತ್ರದಲ್ಲಿ ಬೇಂದ್ರೆಯವರ ಗೀತೆಯನ್ನ ಟೈಟಲ್ ಸಾಂಗ್ ಆಗಿ ಉಪಯೋಗಿಸಲಾಯಿತು. ತಾಯಿಯ ಚೊಚ್ಚಲ ಮಗನನ್ನು ಕಣ್ತೆರೆದೊಮ್ಮೆ ನೋಡಿದಿರೇನು, ನೋಡಿದಿರೇನು ಕಣ್ತೆರೆದೊಮ್ಮೆ ನೋಡಿದಿರೇನು. 1998ರಲ್ಲಿ ನಿರ್ಮಾಣವಾದ ಈ ಸಿನಿಮಾದಲ್ಲಿ ಬೇಂದ್ರೆಯವರ ಗೀತೆಯನ್ನ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ್ರು. 1991ರಲ್ಲಿ ನಿರ್ಮಾಣವಾದ ಅಂತರಂಗದ ಮೃದಂಗ ಚಿತ್ರದಲ್ಲಿಯೂ ಟೈಟಲ್ ಸಾಂಗ್ ಬೇಂದ್ರೆಯವರದೇ ಆಗಿತ್ತು. ಅಂತರಂಗದ ಮೃದಂಗ 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 ಅಂತು ತುಂತನ ಚಿತ್ತ ತಾಳ ಬಾರಿಸುತ್ತಿತ್ತು ಮೀಟುತ್ತಿತ್ತು. ಈ ಹಾಡು ಕೂಡ ತನ್ನ ಮಾಧುರ್ಯದಿಂದಾಗಿ ಗಮನ ಸೆಳೆದಿದೆ. ಎರಡು ತೆರೆ ಕಂಡ ಚಿಟ್ಟೆ ಚಿತ್ರದಲ್ಲಿ ಸಿ ಅಶ್ವಥ್ ಅವರು ಯಾರಿಗೂ ಹೇಳುಣು ಬೇಡ ಹಾಡನ್ನ ಹಾಡಿದ್ರು. ಯಾರಿಗೂ ಹೇಳೋಣು ಬ್ಯಾಡ, ಯಾರಿಗೂ ಯಾರಿಗೂ ಹೇಳೋಣು ಬ್ಯಾಡ, ಯಾರಿಗೂ ಹೇಳೋಣು ಬ್ಯಾಡ, ಯಾರಿಗೂ ಯಾರಿಗೂ ಹೇಳೋಣು ಬ್ಯಾಡ. 2008ರಲ್ಲಿ ನಿರ್ಮಾಣವಾದ ಬೆಳದಿಂಗಳಾಗಿ ಬಾ ಚಿತ್ರದಲ್ಲಿ ಬೇಂದ್ರೆಯವರ ಸಚ್ಚಿದಾನಂದ ಗೀತೆಯನ್ನ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಚಂದ್ರಶೇಖರ್ ಕಂಬಾರರು ಹಾಡಿದ್ದರು. ಸಚ್ಚಿದಾನಂದ ಸಚ್ಚಿದಾನಂದೋ ಸಚ್ಚಿದಾನಂದ ಬಾಹುರಿಂಗಣ ಗಗನದಂಗನದಾಗ ನನ್ನ ಕಾರ. 2019ರಲ್ಲಿ ಬಿಡುಗಡೆಯಾದ ಆ ಒಂದು ನೋಟು ಚಿತ್ರದಲ್ಲಿ ಬೇಂದ್ರೆಯವರ ಕುರುಡು ಕಾಂಚಾಣ ಗೀತೆ ಅಳವಡಿಸಲಾಗಿದೆ. ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದೋರ ತುಳಿಯುತ್ತಲಿತ್ತು, ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದೋರ ತುಳಿಯುತ್ತಲಿತ್ತು, ಕುರುಡು ಕಾಂಚಾಣ ಕುರುಡು ಕಾಂಚಾಣ ಕುರುಡು ಕಾಂಚಾಣ ಕುರುಡು ಕಾಂಚಾಣ. ಬಿ ಸುರೇಶ್ ನಿರ್ದೇಶನದ ಕಿರುತೆರೆ ಧಾರಾವಾಹಿ 4 ಟೈಟಲ್ ಸಾಂಗ್ ಆಗಿ ಬೇಂದ್ರೆಯವರ ಕವಿತೆಯನ್ನ ಬಳಸಲಾಗಿತ್ತು. ನಾನು ನೀನು ಅನುತಾನು ನಾನು ನೀನು ಅನುತಾನು ನಕ್ಕೆ ನಕು ತಳ್ತಿ. ಎಂಟುನೂರಕ್ಕೂ ಹೆಚ್ಚು ಕಂತಗಳಲ್ಲಿ ಪ್ರಸಾರವಾದ ಈ ಧಾರಾವಾಹಿಯಲ್ಲಿ ಪ್ರತಿ 100 ಕಂತುಗಳಿಗಾಗಿ ಕರ್ನಾಟಕದ ವಿವಿಧ ಕಲಾವಿದರ ಕಲಾಕೃತಿಗಳನ್ನು ಬಳಸಿದ್ದು ವಿಶೇಷ. ಗಿರೀಶ್ ಕಾರ್ನಾಡ್ ಅವರು 1972ರಲ್ಲಿ ಬೇಂದ್ರೆಯವರನ್ನು ಕುರಿತು ಒಂದು ಸಾಕ್ಷ್ಯಚಿತ್ರ ನಿರ್ದೇಶಿಸಿದ್ದರು. ಮೈಸೂರು ರಾಜ್ಯದ ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆಗಾಗಿ ನಿರ್ಮಿಸಲಾದ ಚಿತ್ರ ಅದು.
ಖ್ಯಾತ ವಿಮರ್ಶಕ ಕೀರ್ತನಾಥ್ ಕುರುತಕೋಟೆ ಅವರ ಸ್ಕ್ರಿಪ್ಟ್ ಹಾಗೂ ಕ್ಯಾಮರಾ ಹಿಂದೆ ಹೆಸರಾಂತ ಛಾಯಾಗ್ರಾಹಕ ನಿರ್ದೇಶಕ ಗೋವಿಂದ್ ನಿಹಲಾನಿ ನಿಂತಿದ್ದರು. ಭಾಸ್ಕರ್ ಚಂದಾವರ್ಕರ್ ಅವರ ಸಂಗೀತ ಕೂಡ ಈ ಚಿತ್ರಕ್ಕಿತ್ತು. ಸ್ವತಃ ಬೇಂದ್ರೆಯವರೇ ತೆರೆಯ ಮೇಲೆ ಕಾಣಿಸಿಕೊಂಡಿದ್ದರು. ಬೇಂದ್ರೆಯವರ ಮಾತು, ಕವಿತೆ, ವಾಚನದ ಸೊಬಗು ಹಾಗೂ ಬೇಂದ್ರೆಯವರ ವ್ಯಕ್ತಿತ್ವವನ್ನು ಸೆರೆ ಹಿಡಿಯುವಲ್ಲಿ ಈ ಚಿತ್ರ ಯಶಸ್ಸನ್ನು ಕಂಡಿದೆ. ಬೆಳ್ಳಿತೆರೆಗಾಗಿ ಕೆಲಸ ಮಾಡಲು ಆರಂಭಿಸಿದ ಬೇಂದ್ರೆಯವರು ಅಲ್ಲಿ ಹೆಚ್ಚು ಕಾಲ ಮುಂದುವರಿಯಲಿಲ್ಲ. ಆದರೆ ಅವರ ಕವಿತೆಗಳು ದೃಶ್ಯಗಳಾಗಿ ತೆರೆಯ ಮೇಲೆ ಕಾಣಿಸಿಕೊಂಡವು, ರಸಿಕರ ಪ್ರೀತಿ ಮೆಚ್ಚುಗೆಗೆ ಪಾತ್ರವಾದವು. ಚಿತ್ರಗೀತೆಗಳ ಪರಂಪರೆಯಲ್ಲಿ ತಮ್ಮದೇ ಛಾಪು ಮೂಡಿಸುವಲ್ಲಿಯೂ ಬೇಂದ್ರೆಯವರ ಕವಿತೆ ಗೀತೆಗಳು ಯಶಸ್ವಿಯಾಗಿವೆ. ಬೆಳ್ಳಿತೆರೆಯೊಡನೆ ಬೇಂದ್ರೆಯವರ ಈ ಒಡನಾಟ ಮುಂದಿನ ದಿನಗಳಲ್ಲಿಯೂ ಮುಂದುವರಿಯಲಿದೆ.